ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಗುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯ ವಿಧಾನ ರೀಫ್ರೆನ್ಸ್ ಪುಟ ಟೂ ಸಿಕ್ಸ್ ಟೂ ಝೀರೋ ಪುಟದ ಸಂಖ್ಯೆ ಎಂಬತ್ತ ಒಂಬತ್ತು ತೊಂಬತ್ತು ಯೋಹಾನನಿಗೆ ಬಲವಾಗಿ ಮನದಟ್ಟು ಮಾಡಿಕೊಡಲಾದ ಪಾಠಗಳನ್ನು ನಂಬಿಗಸ್ತನಾದ ಕರ್ತನ ಸೇವಕರೆಲ್ಲರೂ ನೆನಪಿನಲ್ಲಿಡುವುದು ಅಗತ್ಯ ಕೆಲವು ಸಾರಿ ಅವರ ಸಂಗತಿಗಳು ತಾವು ನಿರೀಕ್ಷಿಸದವುದಕ್ಕಿಂತಲೂ ಬಹು ಭಿನ್ನವಾದ ರೂಪಕ್ಕೆ ತಿರುಗಿಕೊಂಡು ತಮ್ಮ ಕರ್ತವ್ಯಗಳ ವಿಷಯವಾಗಿ ಹಾಗೂ ಸತ್ಯದ ವಿಷಯದಲ್ಲಿ ನಂಬಿಗಸ್ಥರಾಗಿರುವುದಕ್ಕೆ ಪ್ರತಿಫಲವಾಗಿ ಪೆಟ್ಟುಗಳು ನಿಂದೆಗಳು ಮತ್ತು ಶೋಷಣೆಗಳು ಬಂದಾಗ್ಯೂ ದೇವರು ಅವರನ್ನು ಮರೆತಿರುವನೆಂಬುದಾಗಿ ಇಲ್ಲವೇ ಅವರು ಹಿಂದೆ ಕರ್ತರ ಸೇವೆ ಮಾಡುವುದರಲ್ಲಿ ತಪ್ಪಾಗಿ ನಡೆಸಲ್ಪಟ್ಟಿರುವರೆಂಬುದಾಗಿ ಅರ್ಥವಾಗುವುದಿಲ್ಲ ಅಥವಾ ದೇವರು ತನ್ನ ಯೋಜನೆಯನ್ನು ಬದಲಿಸಿದ್ದಾನೆಂಬ ಅರ್ಥವೂ ಸಹ ಬರುವುದಿಲ್ಲ ಇಲ್ಲವೇ ಅವರ ಸ್ಥಿತಿಗತಿಗಳ ಬಗ್ಗೆ ದೇವರ ಗಮನ ಅರಿಸಿಲ್ಲವೆಂಬುವುದಾಗಲಿ ಉದಾಸೀನನಾಗಿದ್ದಾನೆ ಎಂದಾಗಲಿ ಅರ್ಥ ಬರುವುದಿಲ್ಲ ನಿಜ ಅವರ ಮೊದಲ ಆಲೋಚನೆಯು ಈ ಪ್ರತಿಕೂಲ ಪರಿಸ್ಥಿತಿಗಳು ಅವರಿಗೆ ಶಿಕ್ಷೆಯ ರೂಪದಲ್ಲಿಯೋ ಅಥವಾ ತಮ್ಮ ಕಾರ್ಯಗಳನ್ನು ತಪ್ಪಾಗಿ ತಪ್ಪಾದ ರೀತಿಯಲ್ಲಿ ಮಾಡಿದ್ದುದರ ಫಲವಾಗಿಯೋ ಅಥವಾ ಕರ್ತನ ಸೇವೆಯನ್ನು ಆತನು ತಿಳಿಸಿದ ರೀತಿಯಲ್ಲಿ ಮಾಡಲು ವಿಫಲರಾದುದರ ಫಲವಾಗಿ ಬಂದಿದ್ದಾಗಿರುವುದೋ ಇಲ್ಲವೋ ಎಂಬುವುದನ್ನು ಪರಿಶೀಲಿಸುವಂಥದ್ದಾಗಿರಬೇಕು ಆದರೆ ಅವರು ಅನುಸರಿಸಿದ ವಿಧಾನವು ದೇವರ ಚಿತ್ತದ ಮತ್ತು ವಾಕ್ಯದ ಅನುಸಾರವಾಗಿತ್ತೆಂಬುವುದು ಕಂಡುಬಂದಲ್ಲಿ ಅವರು ಕೂಡಲೇ ತಮ್ಮ ವಿಶ್ವಾಸವನ್ನು ಕರ್ತನ ಮೇಲೆ ನೆಲೆಗೊಳಿಸಿದವರಾಗಿ ದೇವರು ತನ್ನ ಕಾರ್ಯವನ್ನು ಹೇಗೆ ನಿರ್ವಹಿಸಬೇಕೆಂದು ತಮಗಿಂತಲೂ ಚೆನ್ನಾಗಿ ಆತನಿಗೆ ತಿಳಿದಿರುವುದೆಂದು ತೀರ್ಮಾನಿಸಿಕೊಳ್ಳಬೇಕು ಅನಂತರ ಆ ಕೆಲಸದಲ್ಲಿ ಸ್ವಲ್ಪ ಕಾಲ ತಮ್ಮನ್ನು ಬಳಸಿಕೊಂಡದ್ದು ಕೊಂಡದ್ದಕ್ಕಾಗಿ ಕೃತಜ್ಞತೆಯುಳ್ಳವರಾಗಿದ್ದು ಈ ಕಾರ್ಯವು ಸ್ವಲ್ಪ ಸಮಯ ನಿಲ್ಲಿಸಲಾದದ್ದು ಕರ್ತನಚಿತ್ತವಾಗಿದ್ದಲ್ಲಿ ಬಹುಶಃ ಅದು ಇತರರ ಒಡತಿಗಾಗಿಯೋ ಅಥವಾ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ತಮ್ಮ ತರಬೇತಿಗಾಗಿಯೋ ಇಲ್ಲವೇ ತಾವು ತಾಳ್ಮೆಯ ಮತ್ತು ನಂಬಿಕೆಯ ವಿಷಯವಾಗಿ ಪಾಠಗಳನ್ನು ಕಲಿಯುವ ಸಲುವಾಗಿಯೋ ಎಂದು ನೆನೆದು ಸಂತೋಷಿಸುವವರಾಗಿರಬೇಕು ಆದರೆ ಕೇವಲ ಯಾರು ಆತ್ಮಿಕವಾಗಿ ಗಣನೀಯ ಪ್ರಗತಿ ಹೊಂದು ಹೊಂದಿರುವರೋ ಯಾರು ಕರ್ತನ ಮಾರ್ಗದಲ್ಲಿ ಗಣನೀಯ ಪ್ರಮಾಣದ ದೂರನ್ನು ಓಡಿದವರಾಗಿ ಕರ್ತನು ಮುಂದಾಗಿ ಮಾಡಿರುವ ಏರ್ಪಾಡುಗಳ ವಿಷಯವಾಗಿ ಈಗಾಗಲೇ ಅನುಭವವನ್ನು ಹೊಂದಿದವರಾಗಿದ್ದು ಆತನ ಅನುಭವ ಶಾಲೆಯಲ್ಲಿ ಅನೇಕ ಪಾಠಗಳನ್ನು ಕಲಿತಿರುವ ಅವರಿಗೆ ಮಾತ್ರ ಕರ್ತನಲ್ಲಿ ಹೀಗೆ ವಿಶ್ರಮಿಸುವುದಾಗಲಿ ಹೀಗೆ ಜೀವಿತವನ್ನು ಆತನಲ್ಲಿ ಕೇಂದ್ರೀಕರಿಸಿಕೊಳ್ಳುವುದಾಗಲಿ ಮಾಡುವುದು ಸಾಧ್ಯ ಹೀಗಿರಲು ಇದು ಕರ್ತನ ನಿಜವಾದ ಹಿಂಬಾಲಕರೆಲ್ಲರೂ ಪರಿಶ್ರಮಿಸಿ ತಲುಪಬೇಕಾದ ಸ್ಥಿತಿಯಾಗಿರುವುದು ಮತ್ತು ಕೇವಲ ಇದೇ ಕರ್ತನಿಗೆ ಪೂರ್ಣವಾಗಿ ಸಂತೋಷವನ್ನುಂಟು ಮಾಡುವ ಒಂದು ವಿಧಾನ ದೇವರ ಸೇವಕರೆಲ್ಲರಿಗೆ ತಾವು ಗೊಂದಲಕ್ಕೊಳಗಾದಾಗ ಅನುಸರಿಸಬೇಕಾದ ಸೂಕ್ತ ವಿಧಾನವೆಂದರೆ ಅದು ಯೋಹಾನನು ಅನುಸರಿಸಿದ ವಿಧಾನ ಅದೇನೆಂದರೆ ಆ ಗೊಂದಲದೊಂದಿಗೆ ಕರ್ತನ ಬಳಿಗೆ ಹೋಗಿ ಸಂದೇಹ ಪಡದೆ ಆತನನ್ನು ವಿಚಾರಿಸಿದವರಾಗಿ ಆತನ ವಾಕ್ಯದಲ್ಲಿ ಭರವಸೆವಿಟ್ಟು ವಿಶ್ರಮಿಸಿಕೊಂಡವರಾಗಿರುವುದು ನಮ್ಮ ಸ್ವಂತ ಕಿವಿಗಳಿಂದ ಕರ್ತನ ಮಾತುಗಳನ್ನು ಕೇಳುವುದು ನಮಗೆ ಸಾಧ್ಯವಾಗದಿರಬಹುದು ಆದರೆ ಯೋಹಾನನು ಮಾಡಿದಂತೆ ಬೇರೆಯವರ ಮೂಲಕವಾಗಿ ಅದನ್ನು ಕೇಳಿ ಪಡೆಕೊಳ್ಳಬಹುದು ಇಂಥ ಎಲ್ಲ ಸೂಕ್ತವಾದ ವಿಚಾರಗಳಿಗೆ ಉತ್ತರವನ್ನು ಅಪೋಸ್ತಲರ ಮತ್ತು ಪ್ರವಾದಿಗಳ ಸಾಕ್ಷಿ ಪ್ರಮಾಣಗಳ ಮೂಲಕವಾಗಿ ದೇವರು ಮುಂದಾಗಿಯೇ ಒದಗಿಸಿಕೊಟ್ಟಿರುವನು ಇಲ್ಲಿ ಹೇಳುವ ಪ್ರಶ್ನೆ ಎಂದರೆ ಯೋಹಾನನು ಸೆರೆಗೆ ಹೋದದ್ದು ಆತನು ಯರೋದನ ಜೀವಿತದ ಆಗುಹೋಗುಗಳಲ್ಲಿ ಮನಸ್ಸು ಕೊಟ್ಟಿದ್ದರಿಂದಲೋ ಅಥವಾ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಆತನು ನಂಬಿಗಸ್ತನಾಗಿದ್ದ ಕಾರಣದಿಂದಲೋ ತನ್ನ ತಮ್ಮನಾದ ಪಿಲಿಪನ ಹೆಂಡತಿಯನ್ನು ತನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿರುವುದು ನಿಯಮದ ಪ್ರಕಾರ ಸರಿಯಲ್ಲವೆಂದು ರಾಜನನ್ನು ಖಂಡಿಸುವುದು ಅವನಿಗೆ ಸರಿಯೋ ಅಥವಾ ಸರಿಯಲ್ಲವೋ ಎರೋದನ್ನು ತಪ್ಪು ಮಾಡಿ ಮಾಡಿರುವುದರಲ್ಲಿ ಸಂದೇಹವೇನು ಇರಲಿಲ್ಲ ಮತ್ತು ಈ ವಿಷಯವಾಗಿ ಯೋಹಾನನ್ನು ವ್ಯಕ್ತಪಡಿಸಿದ್ದು ಸರಿಯಾಗಿಯೇ ಇತ್ತು ಎರೋದನ್ನು ಜಾರತದಲ್ಲಿದ್ದನು ಆದರೆ ಪ್ರಶ್ನೆ ಹೇಳುವುದು ಇದು ಯೋಹಾನನ ಕೆಲಸವಾಗಿತ್ತೆ ಮತ್ತು ಯೋಹಾನನು ರಾಜನ ವಿಷಯದಲ್ಲಿ ತಲೆ ಹಾಕಿ ತಾನು ತೊಂದರೆಯನ್ನು ತಂದುಕೊಂಡದ್ದು ಸೂಕ್ತವೇ ಎಂಬುವುದು ಯರೋದನನ್ನು ಈ ವಿಷಯದಲ್ಲಿ ಗದರಿಸುವುದು ಯೋಹಾನನ ಕರ್ತವ್ಯವಾಗಿದ್ದಲ್ಲಿ ಇದರಂತೆ ಮಾಡುವುದು ನಮ್ಮ ಕರ್ತನಾದ ಏಸುವಿನ ಕರ್ತವ್ಯವೂ ಸಹ ಆಗಿರುತ್ತಿತ್ತಲ್ಲವೇ ಮತ್ತು ಇನ್ನೂ ಹೆಚ್ಚಾಗಿ ಯೋಹಾನನನ್ನು ಸೆರೆಗೆ ಹಾಕಿದ್ದಕ್ಕೆ ಪ್ರತಿಭಟನೆಯಾಗಿ ಧ್ವನಿಯನ್ನು ಎತ್ತದವನಾಗಿ ಈ ಅನ್ಯಾಯವನ್ನು ಮಾಡಿದ ದುಷ್ಟ ರಾಜನ ವಿರೋಧವಾಗಿ ಸಾಮಾನ್ಯವಾದ ದೊಡ್ಡ ಕೋಲಾಹಲವನ್ನು ಎಬ್ಬಿಸಬಹುದಿತ್ತಲ್ಲವೇ ಮತ್ತು ಯೋಹಾನನು ಈ ವಿಷಯದಲ್ಲಿ ಸರಿಯಾಗಿದ್ದುದಾದರೆ ಇದೇ ವಿಧಾನವನ್ನು ಅನುಸರಿಸದ ಏಸುವೆಗೆ ಇದು ತಪ್ಪಾಗಿರುತ್ತಿತ್ತಲ್ಲವೇ ಇಲ್ಲವೇ ಯೋಹಾನನ ವಿಧಾನವನ್ನು ಅನುಸರಿಸದೆ ಎರ ಎರೋಧನನ್ನು ಗದರಿಸದೆ ಇದ್ದದ್ದು ಏಸುವೆಗೆ ಸೂಕ್ತವಾಗಿದ್ದಲ್ಲಿ ಹೀಗೆ ಗದರಿಸಿದ್ದಲ್ಲಿ ಯೋಹಾನನು ತಪ್ಪು ಮಾಡಿರುವನೆಂಬುವುದಕ್ಕೆ ಇದು ಪ್ರಮಾಣವಾಗಿತ್ತಲ್ಲವೇ